ನಮ್ಮ ದ್ವಾರಕನ ಹತ್ರ ಒಂದ್ಸಾರಿ ನಾಲ್ಕು ಬಿದಿರು ಗಿಡ ತಂದ್ಕೊಟ್ರಿ ನಾನು, ಯಾಕೆ ಸರ್ ಅಂದೆ. ನಮ್ದು ಜಮೀನು ಇತ್ತು ರೆಡ್ಡಿ ಅವರು 60 ಎಕರೆ, ನಮ್ಮ ಅಂಟಮ್ಮದ್ರ ಮಕ್ಕಳು ಯಾರು ಮಾಡ್ತಿಲ್ಲ, ನನಗೆ ಮಕ್ಕಳು ಇಲ್ಲ, ನಾನು ಸತ್ತೋಗಿದ್ದು ಗೊತ್ತರೆ ನಾನು 4 ಗಳ ಕಳಿಸ್ಬಿಡಪ್ಪ ಕಬ್ಬಿಣದ ಮೇಲೆ ಒತ್ತು ಬಿಡ್ತಾರೆ ಅಂತ. ಇಂಥ ದುರ್ದೈವದ ಸ್ಥಿತಿಯಲ್ಲಿ ನಮ್ಮ ಕೃಷಿ ದುಡ್ಡು ದುಡ್ಡು ಅಂತ ಹೋಗಿ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀವಿ. ಈಗ ಆಗ್ಬೇಕಾಗಿರೋದು ಈ ದೇಶದಲ್ಲಿ ಇಷ್ಟೇ, ಯಾವ ಸಬ್ಸಿಡಿ ನಮಗೆ ಬೇಡ, ಯಾವ ಸರ್ಕಾರದ ನೆರವು ಸಾಲವನ್ನೂ ಬೇಡ, ಈ ನಾಟಕಗಳು ನಮಗೆ ಬೇಡ. ನಮಗೆ ಬೇಕಾಗಿರೋದು ಈ ಭೂಮಿಯಲ್ಲಿ ನೀಡಿದಿಟ್ಕೊಳ್ಳೋ ಶಕ್ತಿ ಬರೋ ಹಂಗೆ, ಹ್ಯೂಮಸ್ ಅಥವಾ ಸಾಯಿಲ್ ಕಾರ್ಬನ್ ಅಂತೇವೆ ಕನ್ನಡದಲ್ಲಿ, ಕೆಲವು ಪದಗಳು ನನಗೆ ಬರೋದಿಲ್ಲ. ನಾನು ಮೂಲತಃ ತೆಲುಗು, ನಾನು ಇದಾಗ್ಬಿಟ್ಟಿದ್ದೀನಿ, ಹೈಬ್ರಿಡ್ ಆಗ್ಬಿಟ್ಟಿದ್ದೀನಿ, ಅದರಿಂದ ಮಧ್ಯ ಮಧ್ಯ ಇಂಗ್ಲೀಷ್ ಉಪಯೋಗಿಸ್ತೀನಿ, ಕ್ಷಮಿಸಿ. ಈ ನೀರಿಡಿದಿಟ್ಕೊಳ್ಳೋದಕ್ಕೆ ಈ ಸಾಯಿಲ್ ಕಾರ್ಬನ್ 2%ರಷ್ಟು ಬಂದರೆ ಈ ದೇಶ ಉಳಿತದೆ. ಇದಿದ್ರೆ ಈ ಡ್ಯಾಮ್ಗಳು, ಈ ನಾಟಕಗಳು, ಈ ಯಾವುದು ಕೆಲಸ ಮಾಡೋದಿಲ್ಲ. ನನ್ನ 3-4 ಹಳ್ಳಿಯಲ್ಲಿ ದಿವಸಕ್ಕೆ 2 ಬೋರ್ವೆಲ್ ಕರೀತಿದ್ದಾರೆ, 850 ಅಡಿಯಲ್ಲಿ ನೀರಿಲ್ಲ ಕುಡಿಯೋದಕ್ಕೆ, ವ್ಯವಸಾಯ ಬಿಡಿ. ಅದರಿಂದ ಮುಂದಿನ ದಿನಗಳು ಇದೇ ಏಳಿಗೆ ಅಂತ ಹೋದ್ರೆ, ಈಗ ಹೋಗ್ತಿರೋ ಏಳಿಗೆ ಏನೋ ಇದಂತೆ, ಕಂಪ್ನಿಗಳು ವ್ಯವಸಾಯ ಮಾಡೋದಂತೆ, ಕಾಂಟ್ರಾಕ್ಟ್ ಇದಂತೆ, ಎಲ್ಲ ಇದು ಬಾಣ್ಲೆಯಿಂದ ಬೆಂಕಿಗೆ ಬಿದ್ದಾಗೆ ಆಗ್ತದೆ. ಅದರಿಂದ ಮಾಡಬೇಕಾಗಿರೋದು ಸ್ವಯಂ ಸೇವಾ ಸಂಸ್ಥೆಗಳವರು ತುಂಬಾ ಜನ ಇದ್ದೀರಾ, ಮಳೆ ಬಿದ್ದ ನೀರನ್ನು ಭೂಮಿಯಲ್ಲಿ ನಿಲ್ಲಿಸ್ಕೊಳ್ಳೋದು. ನಿಲ್ಲಿಸ್ಕೊಂಡ್ರೆ ಅದು ಹಿಂಗಿ ಹೋಗ್ತದೆ, 70%ರಷ್ಟು ಕಲ್ಲಿನ ಧೂಳೆ, ಅದರಲ್ಲಿ ಏನಾದರೂ ಸಾವಯವ ಇಂಗಾಲ ಒಂದು 2% ಬರೆದಿದ್ರೆ ನೀವು ಯಾವ ಸರ್ಕಸ್ಗಳು ನಡೆಯೋದಿಲ್ಲ. ನಾನು ದೊಡ್ಡಬಳ್ಳಾಪುರದಲ್ಲಿ ಒಂದು ಜಮೀನು ತಗೊಂಡೆ 18 ವರ್ಷದಿಂದ, ಒಂದು 4 ಎಕರೆ ಬೆಂಗಳೂರಲ್ಲಿ ನನ್ನ ಜಮೀನು ಇದೆ. ನಾನು ತುಂಬಾ ಸಾಹುಕಾರ, ಈಗ ನಿಮಗೆ ಗೊತ್ತಿಲ್ಲ ಎಷ್ಟು ಸಾಹುಕಾರ ಅಂತ, ಬಹುಶಃ ನೀವು ಯಾರು ಇರಲಿಕ್ಕಿಲ್ಲ ನನ್ನ ಸಾಹುಕಾರರು. ಈಗ ಅಷ್ಟು ಜಮೀನು ಇದೆ ನಾನು ಬೆಂಗಳೂರಲ್ಲಿ ವೈಟ್ಫೀಲ್ಡಲ್ಲಿ. ಅಲ್ಲಿ ತಗೊಂಡಾಗ ಆ ಜಮೀನು ಈ ಮಣ್ಣು ಪರೀಕ್ಷೆ ಮಾಡಿದಾಗ 0.4 ಇತ್ತು, ಅಂದ್ರೆ 100 ಕೆಜಿಗೆ 4 ಕೆಜಿ ಸಾವಯವ ಇಂಗಾಲ. 18 ವರ್ಷದಲ್ಲಿ 3.2 ಆಗಿದೆ, 9 ಇಂಚಲ್ಲ 1 ಮೀಟರಲ್ಲಿ. ನಾನು ಏನೂ ಮಾಡಿಲ್ಲ, ಬೆಂಕಿ ಇಡೋದು ಬಿಟ್ಟೆ, ನನ್ನ ಕಸ ಕಡ್ಡಿಗಳಿಗೆ ಸುತ್ತಲೂ ಮರ ಬೆಳೆಸಿದೆ. ಆ ಬಿದ್ದು ತಿರುಗಲೆ ಹೋದ್ರೆ ರೂಪಾಯಿ ನೋಟಂಗೆ ನೋಡಿಕೊಂಡೆ ಹೋಗ್ದಂಗೆ, ಆಮೇಲೆ ಬದುಗಳು ಕೊಟ್ಟುಕೊಂಡೆ, ಆಮೇಲೆ ಇದು ಉಪಯೋಗಿಸ್ಲಿಲ್ಲ, ರಾಸಾಯನಿಕ ಗೊಬ್ಬರ ಉಪಯೋಗಿಸ್ಲಿಲ್ಲ. ನಿಮಗೆ ತುಂಬಾ ಜನ ಗೊತ್ತಿದೆ, ಆದರೂ ಇದನ್ನ ದಿನಾಗಲು ಮಂತ್ರ ಅಂತ ಹೇಳಬೇಕು. ನೀವೆಲ್ಲರೂ ಹೋದ ಕಡೆ ಬಸ್ಗಳಲ್ಲಿ ಇದೇ ಮಾತಾಡಬೇಕು, ವಿಜ್ಞಾನಿಗಳು ರೈತರೇ ಅಲ್ಲ, ಎಲ್ರಿಗೂ ಗೊತ್ತಿದೆ. ಈ ನಮಗಿರೋ ಈ ವಾತಾವರಣದಲ್ಲಿ ಡೆಕ್ಕನ್ ಪ್ರಸ್ಥ ಭೂಮಿಯಲ್ಲಿ ವರ್ಷಕ್ಕೆ 8-10 ಟನ್ ಸಾವಯವ ಇಂಗಾಲ ಖನಿಜೀಕರಣ ಆಗ್ತಾ ಇದೆ. ನೆರಳಿಲ್ಲ, ಅದಕ್ಕೆ ತಡೆ ಇಲ್ಲ, ಆಗ್ತಿದೆ. ಅದ್ರ ಜೊತೆಗೆ ಇದೆಯಲ್ಲ ನೈಟ್ರೋಜನಸ್ ಮೆನ್ಯೂರ್ಸ್, ಸಾರಜನಕ ಯುಕ್ತ ಗೊಬ್ಬರಗಳು, ಯೂರಿಯಾ ಅಮೋನಿಯಂ ಸಲ್ಫೇಟ್, ಇದಾಕದಾಗ ಅದು ದ್ವಿಗುಣ ಆಗ್ತದೆ. ಹೀಗಾಗಿ ಕಳೆದ 60 ವರ್ಷದಲ್ಲಿ 3%ರಷ್ಟಿದ್ದ ಸಾವಯವ ಇಂಗಾಲ ಇವತ್ತೊಂದು ದಿವಸ 0.03 ಹೆದರಿಕೆ ಆಗ್ಬೋದೇನಾ, ನಿಮಗೆ ನಡುಕ ಹುಟ್ಟಬಹುದು. ಇನ್ನು ಎಲ್ಲಿಂದ ನೀರು ಸಾಕಾಗ್ತದೆ? ಅದರಿಂದ ದಯವಿಟ್ಟು ಈ ಕಡೆ ಗಮನ ಕೊಡಿ. ಭೂಮಿ ಉಳಿಬೇಕಾದ್ರೆ, ಈ ದೇಶದ ಜನ ನೆಮ್ಮದಿ ಬರಬೇಕಾದ್ರೆ ಕೃಷಿಯಲ್ಲಿ ಮರಗಳು ತುಂಬಾ ಬರಬೇಕು. ಅರಣ್ಯ ಕೃಷಿ ಅಂತ ಏನೋ ಇದೆಯಲ್ಲ, ಮರಗಳ ಜೊತೆಯಲ್ಲಿ ಬೆಳೆಯೋ ಬರೋ ಪದ್ಧತಿ, ಅದು ಲೆಜಿಸ್ಲೇಷನ್ ಬೇಕಾ ಬೇಡವಾ? ಯಾವ ಲೆಜಿಸ್ಲೇಷನ್ ಇದ್ದ ದೇಶದಲ್ಲಿ ಏನಾಗಿದೆ? ನಮ್ಮವ್ರು ಯಾರು ಒಬ್ಬೊಬ್ಬರು ಮಾಡ್ತಿರೋ ಸಾವಿರಾರು ಅಲ್ಲ ಲಕ್ಷಾಂತರ ಕೋಟಿಗಳು, ಏನಾಗಿದೆ? ಏನೂ ಆಗ್ತಾ ಇಲ್ಲ, ದುರ್ವ್ಯವಹಾರಗಳು. ಅದರಿಂದ ಲೆಜಿಸ್ಲೇಷನ್ ಅಲ್ಲ, ಒಂದು ಸ್ಫೂರ್ತಿ ಬರಲಿ, ಎಲ್ಲರಿಗೂ ಜವಾಬ್ದಾರಿ ಬರಲಿ, ಅದು ದೇವರು ಅಂತ ಮಣ್ಣನ್ನ ರಕ್ಷಿಸೋಣ. ಅದಕ್ಕೆ ಸಾವಯವ ಇಂಗಾಲ 2% ಆಗದಿದ್ರೆ ಕೃಷಿ ಉಳಿಯೋದಿಲ್ಲ, ಆಮೇಲೆ ದನಕರುಗಳಿಲ್ಲದೆ ಇದ್ರೆ ವ್ಯವಸಾಯ ಉಳಿಯೋದಿಲ್ಲ. ಹಾಲು ಹಾಲು ಅಂತ ಹೋಗಿ, ಅದೊಂದು ಪ್ರಾಣಿ, ಅದು ಹಸು ಅಲ್ಲ, ಇಡೀ ಪ್ರಪಂಚದ ಜನತೆನ ಹೋಮೋಸಿಪಿಯನ್ ಅದು ಒಂದೇ ಮಾಸದಲ್ಲಿ ಕರೀತಾರೆ. ಯುರೋಪಿಯನ್ ಆಗಿರ್ಬೋದು, ನೀಗ್ರೋ ಆಗಿದ್ದು, ಭಾರತೀಯ ಆಗಿರ್ಬೋದು, ಈ ಹಸುಗಳು ಯಾಕೆ ಬೇರೆ ಹೆಸರಿಟ್ರಾಗಾದ್ರೆ ಯೋಚನೆ ಮಾಡಿ ಸ್ವಲ್ಪ ವಿಜ್ಞಾನಿಗಳು. ಅದು ಬಾಸ್ ಟೌರಸ್, ಹಾಗಾದ್ರೆ ಕಾಡೆ ಮೀನು ಬಾಸ್ ಗೌರಸ್, ಅದನ್ನು ಹಸು ಅಂತಲೇ ಕರಿಬೋದಾಗಿತ್ತು. ಅದು ಬಾಲ ಇದೆ, ಕೆಚ್ಚಲಿದೆ, ಕೊಂಬಿದೆ, ಹಾಲು ಕೊಡ್ತದೆ. ಈ ಪ್ರಾಣಿ ಬಾಲ 180 ಡಿಗ್ರಿ ತಿರುಗೋದು, ಸುತ್ತಲೂ ತಿರುಗೋದಿಲ್ಲ, ಆಮೇಲೆ ನೊಣ ಓಡಿಸ್ಕೊಳ್ಳಿಕ್ಕಿಲ್ಲ, ಯಾಕಂದ್ರೆ ಅದು ಆ ದೇಶದಲ್ಲಿ ನೊಣ ಇಲ್ಲ ಸೊಳ್ಳೆ ಇಲ್ಲ. ಅಂತ ಪ್ರಾಣಿ ತಂದ 40 ಡಿಗ್ರಿ ಟೆಂಪರೇಚರ್ ಕಟ್ಟಿಬಿಟ್ಟು ರೈತರನ್ನ ಸಾಲಗಾರ ಮಾಡಾಕ್ಬಿಟ್ರಿ. ನಾನು ಆಂಧ್ರ ಜಿಲ್ಲೆಯಲ್ಲಿ ಸ್ವಲ್ಪ ಕೆಲಸ ಮಾಡ್ತೇನೆ, ಅನಂತಪುರ ಜಿಲ್ಲೆಯಲ್ಲಿ
ಅಲ್ಲಿ ಎರಡು ಸಂಸ್ಥೆಗಳಿದೆ, ಒಂದು ಆರ್ ಡಿ ಟಿ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಒಂದು, ಇನ್ನೊಂದು ಟಿಂಬಕ್ಟು ಅಂತ. ಟಿಂಬಕ್ಟು ಅವರು ನಂದು ಒಂದು 30 ವರ್ಷದ ಸಂಪರ್ಕ ಇದೆ. ಅವ್ರು ಬರೀ ನಾಟಿ ಹಸು ಕೊಟ್ರು, ನನ್ನ ಜೊತೆಯಲ್ಲಿ ಬಂದರೆ ತೋರಿಸ್ತೇನೆ, ನಾನು ಅತಿಶಕ್ತಿ ಯಾವತ್ತೂ ಮಾತಾಡೋದಿಲ್ಲ, ದೊಡ್ಡಸ್ಗೆ ನನಗೆ ಬೇಕಾಗಿಲ್ಲ, ನನ್ನ ಜೊತೆಯಲ್ಲಿ ಬಂದರೆ ನಾಳೆನೆ ಕರ್ಕೊಂಡೋಗಿ ತೋರಿಸ್ತೇನೆ. ನಾಟಿ ಹಸು 8 ವರ್ಷದಿಂದ ತಗೊಂಡವರು 60,000-70,000 ರೂಪಾಯಿ ಸಂಪಾದನೆ ಮಾಡಿದ್ದಾರೆ. ಸೀಮೆ ಹಸುಗಳಲ್ಲಿ 40% ಸತ್ತೋಯ್ತು, ಉಳಿದಿದ್ದನ್ನು ಕಟ್ಟಿಗೆ ಮಾರಿಕೊಂಡು ಇವರು ಮುಖ ಮುಚ್ಚಿಕೊಂಡು ಹೋರಾಡ್ತಿದ್ದಾರೆ. ಸೀಮೆ ಹಸು ಬೇಕಾ ಬೇಡವಾ ನಿಮಗೆ ಬಿಟ್ಟಿದ್ದು. ಹಾಲು ಹಾಲು ಮಜ್ಜಿಗೆಗೂ ತುಪ್ಪಕ್ಕೆ ಹಾಲು ಬೇಕಾಗಿದ್ದು. ಕೋವಾ ಬಂತು, ಎಲ್ಲ ಬಂದು ಕಡೆಯಲ್ಲಿ ಒಂದು ದರಿದ್ರ ಬಂದಿದೆ ಪನ್ನೀರ್ ಅಂತ. ನಮ್ಮ ಹಳ್ಳಿಲೂ ಪನ್ನೀರ್ ಇಲ್ಲದೆ ಈಗ ಅಡುಗೆ ಮಾಡ್ತಿಲ್ಲ, ಅದಕ್ಕಿಂತ ದರಿದ್ರದ ಊಟ ಏನಿರ್ಲಿಕ್ಕಿಲ್ಲ ಬೊಜ್ಜು ಬರಲಿಕ್ಕೆ. ಇದೆಲ್ಲ ಒಂದು ಕಂಕಾಕ್ಟೆಡ್ ಸೈನ್, ಆರ್ಟಿಕ್ಯುಲೇಟೆಡ್ ಸೈನ್, ಏನ್ ಸೈನ್ಸ್ ನನಗಂತೂ ಗೊತ್ತಿಲ್ಲ. ಅಂತೂ ದೇಶನ ಹಾಳು ಮಾಡಲಿಕ್ಕೆ, ಜನರನ್ನ ರೋಗಿಗಳು ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲ ವಿಜ್ಞಾನಗಳು ನಮ್ಮಲ್ಲಿದೆ. ಅದನ್ನ ನಾವು ತುಂಬಾ ನಾಗರಿಕರ ಲಕ್ಷಣ ಅಂತ ಒಪ್ಕೊಂಡ್ಬಿಟ್ಟಿದೀವಿ. ಅದರಿಂದ ನೀವೇನು ಪುಟಗೋಸಿ ಇಟ್ಕೊಂಡು ನಮ್ಮವರಾಗಿ ತೊಗಟೆಗಳು ಮುಚ್ಕೊಂಡು ಓಡಾಡಿ, ನಾನು ಹೇಳಲ್ಲ ಪಂಚ ಕಟ್ಟೋಣ, ಪ್ಯಾಂಟು ಹಾಕಿ, ಟೀ ಶರ್ಟು ಹಾಕಿ, ಆದರೆ ಭೂಮಿ ಕಡೆ ಸ್ವಲ್ಪ ಗಮನ ಇರಲಿ. ನಮ್ಮ ಹಳಬರು ಅಷ್ಟೆಲ್ಲ ಗಾದೆಗಳು ಮಾಡಿಟ್ಟು ಅದರು. ಆವಾಗಲೇ ನನ್ನ ಚಿಕ್ಕ ಹುಡುಗಾಗಿದ್ದಾಗ ನಮ್ಮ ಅಮ್ಮ ಹೇಳ್ತಿದ್ರು, ನಮ್ಮ ಮನೆಯಲ್ಲಿ ವರ್ಷಕ್ಕೆ 4-5 ದಿವಸ ಅನ್ನ ಮಾಡ್ತಿದ್ದು, ನಾವು ನಾಳೆನೋ ಅನ್ನ ಬೇಕು ಅಂತ ಹಠ ಮಾಡಿದ್ರೆ ಹೇಳು, ಹಿಟ್ಟು ತಿಂದು ಗಟ್ಟಿಯಾದ, ಅನ್ನ ತಿಂದು ಮೆತ್ತಗಾದ ಅಂತ ಗಾದೆಗಳು ಆವಾಗಲೇ ಮಾಡಿಟ್ಟಿದ್ರು. 70 ವರ್ಷದಿಂದ ನಮ್ಮ ಅಮ್ಮ ಹೇಳ್ತಿದ್ರು. ನಾವೇನು ಅಂದ್ರೆ ಅನ್ನ ತಿಂದವರು ಅದೇ ನಮ್ಮ ಪಾರ್ವತಿ ಕತೆ ಆಗ್ಬಿಡುತ್ತೆ, ಹಿಟ್ಟು ತಿಂದವರು ಅನಾಗರಿಕರಂತ ಆಗಿ ಈ ಸ್ಥಿತಿಗೆ ಬಂದಿದ್ದೀವಿ. ನನಗೊಂದು ಗೊತ್ತಾಗದೇ ಇರೋದು ಅಂದ್ರೆ, 2 ಮಳೆ ಬಿತ್ತನೆಗೊಂದು, ಉಳೋದಕ್ಕೊಂದು, ಬಿತ್ತನೆಗೊಂದು, ಹಾಲು ತುಂಬಲಿಕ್ಕೊಂದು ಬಿದ್ರೆ ಈ ನವಣೆ ಇದೆಯಲ್ಲ ಅದು ಎಕರೆಗೆ 5-6 ಕ್ವಿಂಟಲ್ ನಾನು ಬೆಳೆ ತೋರಿಸ್ತೇನೆ. ಉಳುಮೆಗೊಂದು 2 ಸೆಂಟಿಮೀಟರ್ ಮಳೆ, ಬಿತ್ತನೆ ಮಾಡ್ಲಿಕ್ಕೆ ಒಂದು 2 ಸೆಂಟಿಮೀಟರ್ ಮಳೆ, ಒಂದು 55 ದಿವಸದಲ್ಲಿ ತೆನೆ ಬಂದು ಹಾಲು ಕಚ್ಚೋವಾಗ ಒಂದು ಮಳೆ, 6-8 ಸೆಂಟಿಮೀಟರ್ ಮಳೆ ಬಂದ್ರೆ ನಾನು 6 ಕ್ವಿಂಟಾಲ್ ಬೆಳೆದು ಕೊಡ್ತೇನೆ. ರಸಗೊಬ್ಬರ ಇಲ್ಲ, ಕೀಟನಾಶಕ ಇಲ್ಲ, ನಮಗೆ ಬೇಕಾಗಿರೋದು ಎಲ್ಲಾ ಹೊರಗಡೆಯಿಂದ ತರುವಂತದ್ದು ವ್ಯವಸ್ಥೆ. ಆ ಬೀಜದ ಕಂಪನಿಗಳು ಒಂದು ಹುನ್ನಾರ ನಡೆಸಿದ್ರು, ರಾಗಿನೇ ತೆಗೆದು ಬಿಡ್ಬೇಕು ಅಂತಿದ್ರು, ಒಂದು 15 ವರ್ಷ ಅದಕ್ಕೊಂದು ವರ್ಕ್ ಶಾಪ್ ಮಾಡಿದ್ರು ಬೆಂಗಳೂರಲ್ಲಿ. ರಾಗಿನೇ ತಿನ್ನಬಾರ್ದು, ತೆಗೆದು ಬಿಡ್ಬೇಕು ಅಂತ ಮಾಡಿದ್ರು ಯಾರೋ ಹುನ್ನಾರ, ಅದಕ್ಕೂ ಯಾಗೋ ಅದು ಬಚಾವ್ ಆಯ್ತು. ಈಗೇನಂದ್ರೆ ನಮ್ಮ ಅದೃಷ್ಟಕ್ಕೋ ನಮ್ಮ ಪುಣ್ಯಕ್ಕೋ ನಾವು ರಾಗಿ ತಿಂದರೋ ದೊಡ್ಡ ಮನುಷ್ಯ ಆಗೋಂತ ಕಾಲ ಬಂದಿದ್ವಿ. ಹೋಟ್ಲಲ್ಲೂ ರಾಗಿ ರೊಟ್ಟಿ ಸಿಗ್ತದೆ, ರಾಗಿ ಮುದ್ದೆ ಸಿಗ್ತದೆ. ಅದರಿಂದ ಇದೆಲ್ಲ ತಿಳಿದು ಬರ್ತಾರೆ. ಅದರಿಂದ ಯಾರು ಬಡವರು ಆಗ್ಬೇಕಾಗಿಲ್ಲ. ಬಡವರು ಹಾಕೋದು ಯಾವಾಗ ಅಂದ್ರೆ ನಮ್ಮ ಆಸೆಗಿಂತ ಆಚೆಗೆ ಕಾಲು ಬಿಡ್ತೀವಿ. ನಾನು 7 ರೂಪಾಯಿ ಸಂಬಳ ತಗೊಂಡು ಒಂದು ತಿಂಗಳಿಗೆ, ನನಗೆ 50 ಕೋಟಿ ರೂಪಾಯಿ ಜಮೀನು ಬೆಂಗಳೂರಲ್ಲಿದೆ, ವೈಟ್ ಫೀಲ್ಡ್ ಅಲ್ಲಿ ಬಂದ್ರೆ ತೋರಿಸ್ತೇನೆ. 50 ಕೋಟಿ ರೂಪಾಯಿ ಜಮೀನು. ಅದು ನನ್ನ ಸ್ನೇಹಿತರು ಒಬ್ರು ಮನೆ ಹೇಳ್ತಾರೆ, ರೆಡಿ ಆರ್ ಅದ್ರಲ್ಲಿ ಬಿಲ್ಡಿಂಗ್ ಕಟ್ಬಿಟ್ಟು ಲಾರಿ ತುಂಬಿಸ್ಕೊಡ್ತೀನಿ, ದುಡ್ಡು ಮಾರಬೇಡಿ ಅಂತ. ಇವಾಗ ಇದಕ್ಕೆ ಏನ್ ಮಾಡ್ತಾರೆ ಮೊಮ್ಮಕ್ಕಳು ಅಷ್ಟು ದುಡ್ಡು ತಗೊಂಡು ಅಂತ ಒಂದು 500 ಎಕರೆ ಕಾರ್ಡ್ ಮಾಡಬೇಕು ಅಂತ ಆಸೆ ಇದೆ. ಈ ಕಳ್ಳರೆಲ್ಲ ಕಾರ್ಡ್ ಕಡಿದು ಕಾಫಿ ತೋಟಗಳು ಮಾಡ್ಕೊಂಡಿದ್ದಾರೆ. ನಾನೊಂದು 500 ಎಕರೆ ಕಾರ್ಡ್ ಮಾಡಿಬಿಟ್ಟು ಒಂದು ಟ್ರಸ್ಟ್ ಮಾಡಿ ಕೊಟ್ಬಿಡೋಣ ಅಂತ ಒಂದು ಆಸೆ ಇದೆ. ಇನ್ನೇನು ಆಸೆನೇ ಇಲ್ಲ ನನಗೆ ಜೀವನದಲ್ಲಿ. ಅದರಿಂದ ನಮ್ಮ ಆಹಾರ ಪದ್ಧತಿಗಳನ್ನ ನಾವು ಬದಲಾಯಿಸ್ಕೋಬೇಕು, ಆಹಾರ ಪದ್ಧತಿಗಳನ್ನ ನಾವು ಬದಲಾಯಿಸ್ಬೇಕು. ಮನೆ ಈ ಟಾಪಿಯೋಕ ಇದೆಯಲ್ಲ ಮರಗೆಣಸು, ಕಣ್ಣೂರು ಎಕ್ಸಿಬಿಷನ್ ಅಲ್ಲಿ ಇಟ್ಟಿದ್ರು 76 ಕೆಜಿ ಇದು ಒಂದು ಬುಡ. ಆನೆ ಕಾಲಿದೆಯಲ್ಲ ಸುವರ್ಣಗೆಡ್ಡೆ 36 ಕೆಜಿ ಇದು. ನನ್ನ ತೋಟದಲ್ಲಿ ಇನ್ನೂ ಇದೆ, ನೆನ್ನೆ ಮೊಳಕೆ ಬಂದಿದೆ, ಏನು ಮಳೆಗಾಲ ಬರ್ತದೆ ಮೊಳಕೆ ಬಂದ್ಬಿಟ್ಟಿದೆ. ಅದು ಇದು ಡಯಾಸ್ಕೋರಿಯಾ ಅಂತ ಹಾಲ್ಗೆಣಸು ಅಂತ 28 ಕೆಜಿ ಇದು. ಯಾರಾದ್ರೂ ಬಂದ್ರೆ ನಾಳೆ ನಾಳೆ ತೋರಿಸ್ಬೋದು, ಇಲ್ಲಿದ್ರೆ ಅದು ಹಚ್ಚಿಬಿಟ್ಟು ನೆಟ್ಟು ಬಿಡ್ತಾರೆ. ಇಂತಹ ಗೆಡ್ಡೆಗಳು ಬಿತ್ತನೆ ಬೇಕಾಗಿಲ್ಲ, ಪಾದರಸ ಬೇಕಾಗಿಲ್ಲ, ರುಡೋಮಿಲ್ ಬೇಕಾಗಿಲ್ಲ, ಬ್ಯಾಂಕಿನ ಲೋನು ಬೇಕಾಗಿಲ್ಲ, ಸಬ್ಸಿಡಿನೂ ಬೇಕಾಗಿಲ್ಲ, ಸಾಲ ಮನ್ನಾ ಬೇಕಾಗಿಲ್ಲ. ಒಂದು ಚಿಕ್ಕ ಗೆಡ್ಡೆ ಭೂಮಿಲಿ ಬಿಟ್ಟು ಬಂದ್ರೆ ಆ ಭೂಮಿ ತಾಯಿ 15-20 ಕೆಜಿ ಗೆಡ್ಡೆಗಳು ಕೊಡ್ತದೆ. ನಿನ್ನೆ ನಮ್ಮ ಮನೆಯಲ್ಲಿ ಪಲ್ಯ ಮಾಡಿದ್ರು, ನಾನು ಬರೀ ಅದೇ ಕೊಟ್ಟು ಬಿಡಮ್ಮವ, ಅನ್ನನೂ ಬೇಡ ಮುದ್ದೆನೂ ಬೇಡ ಅಂದೆ. ಅಷ್ಟು ಚೆನ್ನಾಗಿತ್ತು ಆ ಪಲ್ಯ, ಅದ್ರದ್ದು ಹಾಲ್ಗಣಿಸಿದ್ದು. ನಮಗಿದೆಲ್ಲ ಆಹಾರ ಅಲ್ಲ, ನಮಗೆ ಆ ದರಿದ್ರ ಭರ್ಜರು ಇನ್ನೇನು ಒಂದು ಬಂದಿದೆಯಲ್ಲ ಮನೆ ಕಳಿಸ್ತಾರಲ್ಲ ಹೋಮ್ ಡೆಲಿವರಿಗೆ. ಯಾರೋ ಹೇಳ್ತಿದ್ರು ರೆಡಿ ಅವ್ರೆ ನಿಮ್ ನಾಯಿ ತಿನ್ನೋದಿಲ್ಲ ಅದ್ರ ಹೆಸರ ಕೇಳ್ತೀರಾ ಅಂತ. ಅದು ದೊಡ್ಡ ಗೌರವದ ಸಂಕೇತ, ಅದು ಹೋಮ್ ಡೆಲಿವರಿ ಅಂತ. 150 ರೂಪಾಯಿ ಕೊಟ್ಬಿಟ್ರೆ ಬಿಸಿ ಬಿಸಿ ನಿಮ್ಮ ಮನೆಗೆ ತಂದು ಕೊಡ್ತಾರಂತೆ. ಮನೆ ಒಂದು ಹೋಟ್ಲ್ ಮುಂದೆ ಹೋಗ್ತಿದ್ದೆ, 70 ಮೋಟರ್ ಸೈಕಲ್ಗಳಿದ್ರು ಹೋಮ್ ಡೆಲಿವರಿ ಇದು. ನಿಮ್ಮ ದುಡ್ಡೆಲ್ಲ ಎಷ್ಟು ಮಾಡಬಾರ್ದು ಪಾಪ ಎಲ್ಲ ಮಾಡಿ ಸಂಪಾದನೆ ಮಾಡಿ ಆ ದರಿದ್ರದವರು ಕೊಟ್ಟು ಈ ದೇಶಕ್ಕೆ ಅಗೌರವ ಕೊಡ್ತಿದ್ದೀರಾ. ಇದರೆಲ್ಲ ನಾವೆಲ್ಲ ಪಾಲುದಾರರು, ತಲೆ ತಗ್ಗಿಸ್ಕೋಬೇಕು. ದಯವಿಟ್ಟು ಎಚ್ಚರಿಕೆಯಾಗಿರಿ.
ಅದರಿಂದ ನಾನು ಕೆಟ್ಟದಾಗಿ ಮಾತಾಡ್ತಿದ್ದೇನೆ ಗೊತ್ತಿಲ್ಲ, ನಾನು ಕರುಳು ಬೆಂದೋಗ್ಬಿಟ್ಟಿದೆ ಆ ನೋವಿಂದ ಮಾತಾಡ್ತೇನೆ, ನಾನು ಕ್ಷಮಿಸಿ. ನೀವೇನಾದರೂ ತಿರುಗಿ ಈ ಸರ್ಕಾರಕ್ಕೆ, ನಾವು ವಿಜ್ಞಾನಿಗಳಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ದೇಶಕ್ಕಿದ್ದರೆ ಈ ತೃಣಧಾನ್ಯಗಳಿಗೆ ಹೋಗಬೇಕು. ಬಿಟಿ ಬದನೆ ಅಲ್ಲ, ನನ್ನ ಹತ್ರ ಬದನೆ ಗಿಡ ಮಾಡ್ತೇನೆ. ಈ ಸುಂಡೆಕಾಯಿ ಗಿಡ ಇದೆಯಲ್ಲ, 18 ಜಾತಿ ಬದನೆಕಾಯಿ ಇದೆ ಒಂದು ಗಿಡದಲ್ಲಿ. ನನ್ನದು 8 ವರ್ಷದಿಂದ ಕಾಯಿ ಬಿಡ್ತಾನೆ ಇದೆ, ವಾರಕ್ಕೊಂದೆರಡು ಕೆ ಜಿ. ನನ್ನ ಹತ್ರ 18 ಗಿಡ ಮಾಡಿದ್ದೀನಿ, 2 ಅಂಗಡಿ ಕೊಡ್ತಾ ಇದ್ದೀನಿ 3-3 ಕೆ ಜಿ ವಾರಕ್ಕೆ. 18 ಗಿಡ ಇದೆ, ಹೊಸದಾಗಿ ಮಾಡಿದ್ವಿ. ಅಸದ್ದು ದೊಡ್ಡದಾದ್ಮೇಲೆ 10 ಕೆ ಜಿ ಕೊಡ್ಬೋದು. ಬದನೆಕಾಯಿ ಸುಂಡೆಕಾಯಿ ಗಿಡದ ಮೇಲೆ ಗ್ರಾಫ್ಟ್ ಮಾಡಿದ್ದು ಮರ ಆಗ್ಬಿಡ್ತದೆ, ಅದಕ್ಕೆ ಏನೂ ಖರ್ಚಿಲ್ಲ. ಪ್ಲಾಸ್ಟಿಕ್ ಪೇಪರ್ ಎಲ್ಲಿ ಬೇಕಾದ್ರೂ ಸಿಗ್ತದೆ, ಒಂದು ಹಳೆ ಬ್ಲೇಡ್ ಇದ್ರೆ ಸಾಕು, ಒಂದು ಬದನೆ ಕಡ್ಡಿ ಇಷ್ಟು ಉದ್ದು ಕಟ್ಕೊಂಡು ಮಾಡಿದ್ರೆ. ಆಮೇಲೆ ಇನ್ಯಾವುದಾದ್ರೂ ಊರಿಗೆ ಹೋದಾಗ ಇನ್ನೊಂದು ಬಿಳಿದೋ ಕೆಂಪುದೋ ಚುಕ್ಕೆದೋ ಸಿಕ್ಕಿದ್ರೆ ಆ ಕಡ್ಡಿ ಕತ್ತರಿಸೋ ಒಂದು ಡ್ರಾಫ್ಟ್ ಮಾಡಿದ್ರೆ ಇನ್ನೊಂದು ಕೊಂಬೆಯಲ್ಲಿ ಇನ್ನೊಂದು. ನಿಮಗೆ ಪಲಾವ್ಗೆ ಬೇಕಾ, ವಾಂಗಿಭಾತಕ್ಕೆ ಬೇಕಾ, ಬಜ್ಜಿಗೆ ಬೇಕಾ, ಇನ್ನೇನೇನು ಇದೆಯಲ್ಲ ಎಣ್ಗಾಯಿಗೆ ಬೇಕಾ, ಎಲ್ಲ ಬದನೆಕಾಯಿ ಒಂದೇ ಗಿಡದಲ್ಲಿ ಬೆಳ್ಕೋಬಹುದು. ಇನ್ನೂ ತಮಾಷೆ ಅಂದರೆ ಅದರಲ್ಲೇ ಟೊಮೆಟೊ ಮೆಣಸಿನಕಾಯಿನು ಬೆಳ್ಕೋಬಹುದು. ಸೋಲನೇಸಿ ಫ್ಯಾಮಿಲಿ, ಈ ತಾಳ್ಮೆ ಬೇಕು, ಆಸಕ್ತಿ ಬೇಕು, ಗೌರವದಿಂದ ಬದುಕಬೇಕು ಅನ್ನೋದು ಬರಬೇಕು. ಅದು ಬಿಟ್ಟು ಇನ್ನೇನೇನು ಮಾಡಿದ್ರೂ ಈ ದೇಶ ಉದ್ಧಾರ ಆಗೋದಿಲ್ಲ. ಮಾನ ಮರ್ಯಾದೆ ಬಿಟ್ಟು ಸೋ ವಾಟ್ ಯಾರಾದರೂ ಮಾತಾಡ್ತಿದ್ರೆ ನಾಚಿಕೆ ಮರ್ಯಾದೆ ಅನ್ನೋ ಪ್ರಶ್ನೆ ಇಲ್ಲ. ಸೋ ವಾಟ್ ಎವರಿಬಡಿ ಇಸ್ ಲೈಕ್ ದಟ್. ಆ ಇಲಿ ಇದೆ, ನಾಯಿ ಇದೆ, ಹಂದಿ ಇದೆ, ಅದು ಹುಟ್ಟುತ್ತದೆ, ಮಕ್ಕಳು ಮಾಡ್ತದೆ, ಸಾಯ್ತದೆ. ನೀವು ಮನುಷ್ಯ ಜನ್ಮ ಅಂತ ಎತ್ತಿ ಸೋ ವಾಟ್ ಅಂತ ಹೇಳಕ್ಕೆ ನಮಗೆ ನಾಚಿಕೆ ಆಗಬಾರ್ದ. ಅದರಿಂದ ದಯವಿಟ್ಟು ಸ್ವಲ್ಪ ದುಡಿಮೆ ಪ್ರಾಮಾಣಿಕ ಜೀವನ ನಡೆಸೋ ಜನರನ್ನ ಗೌರವದಿಂದ ನೋಡೋದು ಕಲೀರಿ, ದೇಶ ಉದ್ದಾಗ್ತದೆ. ಬೇರೆ ಯಾವ ಮಾರ್ಪಾಡು ತಂದ್ರೂ ನನಗೆ ನಂಬಿಕೆ ಇಲ್ಲ ದೇಶ ಉದ್ದಾರ ಆಗೋದು. ದುಡಿಮೆ 78 ವರ್ಷ ನನಗೆ, ನನ್ನ ಕೈ ಸ್ವಲ್ಪ ಎಲ್ಲರೂ ಮುಟ್ಟಿ ಹೋಗಿ. ಆಮೇಲೆ ನಿಮಗೆ ಗೊತ್ತಾಗ್ತದೆ ಏನು ಇವನು ರೀಲ್ ಬಿಡ್ತಾನ ರೋಲ್ ಮಾಡಲ ಅಂತ ಗೊತ್ತಾಗ್ತದೆ. ಅದರಿಂದ ನಾನು ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೇನಾದ್ರೂ ನೋವಾಗ ಮಾತಾಡಿದ್ರೆ ಕ್ಷಮಿಸಿಬಿಡಿ. ನಿಮ್ಮ ನೋವಲ್ಲ, ನನ್ನ ಹೊಟ್ಟೆ ಕರಳು ಬೆಂದೋಗ್ಬಿಟ್ಟು ಆ ನೋವಿಂದ ನಾನು ಮಾತಾಡಿದ್ದು ಅಷ್ಟೇ. ನಿಮ್ಗೆ ಯಾರಿಗೂ ಅವಮಾನ ಉದ್ದೇಶ ನನಗಿಲ್ಲ. ಈ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ತುಂಬ ಸಂತೋಷ. ಆಮೇಲೆ ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳು ಏನು ಮಾಡ್ತಾ ಇದೆ, ಏನು ಮಾಡ್ತಾ ಇದೆ, ದಗಳಬಾಜಿತನಗಳು ಏನೇನು ಹೆಸರುಗಳು ಇಡ್ತಾರೆ. ಏರೋಬಿಕ್ ಫ್ಯಾಟಿ ಕಲ್ಟಿವೇಷನ್ ಅಂತ ಯಾರೋ ಪುಣ್ಯಾತ ಮಾಡಿದರು ಅಂತ ಅವ್ರ ಹೆಸರಿಡೋದಕ್ಕೆ ಇವ್ರಿಗೆ ನಾಚಿಕೆ. ಇವರು ಕಿರೀಟದಲ್ಲಿ ಗರಿಗಳು ಸಿಕ್ಕಿಸ್ಕೊಂಡು ಎಲ್ಲರೂ ನೀವು ನಗ್ತೀರಾ ಚಪ್ಪಾಳೆ ತಟ್ತೀರಾ ಅಂತ ಗೊತ್ತು. ಹಾಗೆ ಧೈರ್ಯ ಮಾಡಿ ಬಂದೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಮಾತನ್ನು ಸಹನೆಯಿಂದ ಕೇಳಿದ್ದಕ್ಕೆ ನಿಮ್ಗೆಲ್ಲರಿಗೂ ಅಂತ.